ಹಾಗೂ ಇಂದಿನ ವಿಧಾನ ಪರಿಷತ್ ಸದಸ್ಯರಾದಂತ ನಾಗರಾಜ್ ಚೆನ್ನಯ್ಯ ಅವರೇ, ಶಶಿ ನಿಮ್ಮಾಳ ಅವರವರೇ, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಮುಂದಪ್ಪ ಸುಟ್ಟಗಡವರೇ, ರೆಡ್ಡಿ ಅವರೇ, ಐಸಿ ಗೋಪಾಲ್ ಅವರೇ, ಕಾಂಗ್ರೆಸ್ ತಹಸೀಲ್ದಾರ್ ಅವರೇ, ಇಷ್ಟರ ತನಕ ಇಡೀ ನಮ್ಮ ಪಾದಯಾತ್ರೆ ಪೂರ್ತಿ ತಹಸೀಲ್ದಾರದ ಒಂದು ಗುಣ ಮೆಚ್ಚಿದೆ. ತಹಸೀಲ್ದಾರ್ ಎಲ್ಲರೂ ಗೊತ್ತಿರ್ತಾರೆ, ಇವರು ಮನೆ ಮನೆ ಹೆಸರು ಗೊತ್ತೈತೆ, ಅದು ಎಲ್ಲರ ಹೆಸರು ಗೊತ್ತೈತೆ. ರಾಜು ಅವರೇ, ಪುಟ್ಟಪ್ಪನವರೇ, ಹಾಗೂ ಎಲ್ಲ ಕಲಘಟಗಿಯ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರ, ಮೊದಲನೇದಾಗಿ ಸರ್ ಮುಂದ್ ಬರ್ರಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು, ಅಕ್ಕ ನನಗೆ ಮೈಕ್ ಇಷ್ಟ ಇದೆ, ಗಾಡಿ ಮೈಕ್ ಇಷ್ಟ ಇರ್ತದೆ. ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಪರಿವರ್ತನೆಯನ್ನ ನೀವು ನೋಡಿರಿ. ನಮ್ಮ ದೇಶದೊಳಗ ಕಳೆದ 10 ವರ್ಷದೊಳಗ ಕಾಂಗ್ರೆಸ್ ಕಾಲದೊಳಗ ನಮ್ಮ ಲಾಡ ಸಾಹೇಬರು ಜಿಗಿದ್ದಿಗಿದ್ದು ಭಾಷಣ ಮಾಡ್ತಾರ, ಅವ್ರು ತಿಳ್ಕೊಂಡಾರ ಮೋದಿಗೆ ಬೈದ್ರ ದೊಡ್ಡವನಾಗ್ತೀನಿ ಅಂತ ಹೇಳಿ. ಆಕಾಶ ಕುಗ್ಗಳಿದ್ರೆ ತಿರುಗಿ ಅವ್ರಿಗೆ ಸಿಡಿತೈತೆ ಅಂತ ಗೊತ್ತಿಲ್ಲ, ಮೋದಿ ಅಂದ್ರೆ ಆಕಾಶ ಇದ್ದಂಗ. ಮೋದಿ ಅವರನ್ನ ಜಗತ್ತು ಗುರುತಿಸ್ತದ, ದೇಶ ಗುರುತಿಸಿದ. ಇವರೇನೋ ಒಂದ್ ಆಕಸ್ಮಿಕವಾಗಿ ಕರ್ನಾಟಕ ರಾಜ್ಯದಾಗ ಒಂದು ಬಂದಾರ, ಇಡೀ ರಾಜ್ಯದೊಳಗ ಬಾಳ ಬಾಳ ಮಾತಾಡ್ತಿರಲ್ಲ, ಮೋದಿ ಬಂದ ಮೇಲ ನಿಮ್ಮ ಕಾಂಗ್ರೆಸ್ ಇಡೀ ದೇಶದಾಗ ಧೂಳಿ ಪಟ್ಟಾಗಿ ಹೋಗೈತಿ. ಲೋಕಸಭೆ ಒಳಗ ಅಧಿಕೃತ ವಿರೋಧ ಪಕ್ಷದ ಆಗ್ಲಿಕ್ಕೆ 544 54 ಸೀಟ್ ಬೇಕು. ಏನ್ ತಡೆಯೋ, ಆದ್ರೆ ಕಾಂಗ್ರೆಸ್ ಪಾರ್ಟಿಗೆ 2014 44 ಸೀಟ್ ಬಂದು, 2019 52 ಸೀಟ್ ಬಂದು, 54 ಸೀಟ್ ಬಂದು, ವಿರೋಧ ಪಕ್ಷದ ನಾಯಕರು ಆಗಲಾರದಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್, ಈ ರಾಹುಲ್ ಗಾಂಧಿ ಯಾವ ರೀತಿ ಮಾತನಾಡ್ತಾರ ಅಂತಂದ್ರ, ಮೊನ್ನೆ ಭಾಷಣ ಮಾಡ್ಯಾರ ಮತ್ತ ಅವ್ರ ಪ್ರಣಾಳಿಕೆ ಒಳಗೋದ, ನಾನು ನಮ್ಮ ದೇಶದಲ್ಲಿರುವಂತ ಎಲ್ಲಾ ಜನರ ಮನೆಗೆ ಹೋಗಿ ಎಕ್ಸ್ರೇ ತೆಗಿತಾರ, ನಿಮ್ಮ ಲಾಕರ್, ನಿಮ್ಮ ಮನೆ ಕಪಾಟು, ನಿಮ್ದು ಉತ್ತಾರ ಎಲ್ಲ ನೋಡಿರಲ್ಲ, ಭಾಷಣ ಅಂದ್ರ ನೋಡಿರಲ್ಲ. ರಾಹುಲ್ ಬಾಬಾ ಬಂದ್ರ ಒಂದ್ ಮನಿ ನಿಮಗ, ಒಂದ್ ಮನಿ ಸರ್ಕಾರ ಇಟ್ಕೊಂಡು ಬಹಳ ಮಕ್ಕಳಿಂದ ಮನಿ ಕೊಡ್ತಾರ, ಬಹಳ ಮಕ್ಕಳಿದ್ದಾರೆ ಯಾರು, ಬಹಳ ಮಕ್ಕಳಿದ್ದಾರೆ ಯಾರು. ಹಾಗಾಗಿ ಇನ್ನೊಂದ್ ಹೇಳ, ನಿಮ್ಮ ಆಸ್ತಿ 10 ಎಕರೆ ಇತ್ತಂದ್ರ ನಿಮ್ಮನ್ಯಾಗ ಯಾರು ಹಿರಿಯರಿದ್ದಾರ ಅವ್ರು ತಿಳ್ಕೊಂಡ್ರಂದ್ರ 5.5 ಎಕರೆ ಯಾರು ತಗೊಂಡ್ ಹೋಗ್ತಾರ, ಸರ್ಕಾರದವ್ರು ತಗೊಂಡ್ ಕೊಡ್ತಾರ, ಅವರಿಗೆ ಮಾಡ್ತಾರ. ಎಲ್ಲಿದ್ದಾರ ಅವರು, ಆಸ್ತಿ ಕೇಳಿದ ಮಾತಾಡ್ತಾರ ಇಡೀ ಹೇಳಿದಂಗ, ನಿಮ್ಮ ಆಸ್ತಿ ಕಸ್ಕೊಂಡು ನೀವು ಆಸ್ತಿ ಯಾಕೆ ಮಾಡ್ತೀವಿ, ನಿಮ್ ಕಡೆ 10 ತೊಲಿ ಬಂಗಾರ ಐತೆ ಅಂತ ದುಡ್ಕೋರು ಯಾರ ಕಡೆ, 5.5 ತೊಲಿ ಅವ್ರು ತಗೊಳ್ಳೋರು, ನೀವೇನೋ ನಿಮ್ಮ 2-3 ಹೆಣ್ಮಕ್ಳಿಗೂ
ಮದುವೆ ಮಾಡಬೇಕ ತಿಂತಿದ್ರು ಹೋಗ್ ನಿಮ್ ಬಂದಾರ. ಈ ರಾಹುಲ್ ಬಾಬಾ ಬಂದ್ರೆ ಹಿಂಗಾಕೆ, ಮೋದಿ ಅವರು ಬಂದ್ರೆ 3 ಕೋಟಿ ಜನರನ್ನ ಲಕ್ಷಾಧಿಪತಿ ಸಹೋದರಿಯರನ್ನ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ 70 ಲಕ್ಷ ಜನ ಆಗಿದ್ದಾರೆ. ಲಖಪತಿ ದೀದಿ ಹೆಂಗದ, ನಿಮಗೆ 30-40 ಲಕ್ಷ ರೂಪಾಯಿವರೆಗೆ ನಿಮ್ಮ ಸ್ವಸಹಾಯ ಸಂಘಗಳ ಒಕ್ಕೂಟಕ್ಕೆ ಸಂಜೀವಿನಿ ಸ್ಕೀಮ್ ದುಡ್ಡು ಕೊಡ್ತಾರ. ಆ ದುಡ್ಡಿಂದ ಉದ್ಯೋಗ ಮಾಡಿಸ್ಲಿಕ್ಕೆ ಅಸ್ತಾರ. ನಿಮ್ಗೆ ಮಾರುಕಟ್ಟೆ ಒದಗಿಸಿ ಅಗದಿ ಕನಿಷ್ಠ ಅಂದ್ರೆ 10-15 ಸಾವಿರ ರೂಪಾಯಿ ನೀವು ಕಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ. ಈಗಾಗಲೇ ನಿಮ್ಮಲ್ಲಿ ಕೆಲವರು ಹಳ್ಳಿಯೊಳಗೆ ಶುರು ಮಾಡಿರ್ಬೇಕು. ಮೊನ್ನೆ ನಾನು ನಾಗರಾಜ್ ಶೆಟ್ಟಿ ಅವರು ದೇವ್ರ ಹುಬ್ಬಳ್ಳಿಗೆ ಹೋಗಿದ್ವಿ. ಒಬ್ಬ ಹಿರೇಮಠ ಅಂತ ಹೆಣ್ಮಗಳು, ಅವಳು ಬಂದು ನಾನು ಭಾಷಣ ಮಾಡ್ತೇನೆ ರೀ ಅಂತಂದ್ರು. ಅವರು ನಾನು ಏನ್ ಹೇಳ್ತಾರಪ್ಪ ಏನ್ ಕಂಪ್ಲೇಂಟ್ ಕಂಪ್ಲೇಂಟ್ ಹೇಳ್ತಾರೆ ಅಂತ ತಿಳ್ಕೊಂಡು ಮೈಕ್ ಕೊಟ್ಟೆ. ಆದ್ರೆ ಯಾಕಂದ್ರೆ ನಾನು ಜನರನ್ನ ಧೈರ್ಯದಿಂದ ಎದುರಿಸ್ತೀನಿ. ನಾನು ಗಲಗಟ್ಟಿಗಿಂದ ಓಡೋದವಲ್ಲ, ನಾನು ಬಂದು ಕೇಳಿದೆ ಹೇಳಮ್ಮ ಅಂತ. ಆ ಹುಡುಗಿ ಸಾಮಾನ್ಯ ಕುಟುಂಬದಿಂದ ಬಂದ ಹುಡುಗಿ ಹೇಳ್ತು, ನಾನು ಲಖಪತ್ ದೀದಿಯನ್ನ ಅರ್ಥಾತ್ ಸಂಜೀವಿನಿ ಸ್ಕೀಮ್ ತಗೊಂಡಿನಿ, ತಿಂಗಳ 15,000 ರೂಪಾಯಿನ ಕಳಿಸ್ತಾ ಇದ್ದೀನಿ ಅಂತ ನಿಮ್ಮಂದ ಸಾರ್ವಜನಿಕರ ಮುಂದೆ ಹೇಳಿದ್ರು. ನೀವಿದ್ರೆ ಅವ್ರ ಸಪ್ಪಿ ಅವರ ಹಿರೇಮಠ ಅಂತ ಹೇಳಿ ಹುಡುಗಿ. ಈ ರೀತಿ ನಮ್ಮ ಸ್ಕೀಮು, ಆದ್ರೆ ಇನ್ನೊಂದು ಸ್ಕೀಮ್ ಹೇಳಿ ಅವ್ರು ಕಾಂಗ್ರೆಸ್ ಅವ್ರದ್ದು ಹಂಗೈತೆ ಅಂತ ಹೇಳ್ತಾರೆ. ಎರಡನೇ ಸ್ಕೀಮ್, ನಿಮ್ ಮನಿ ಮೇಲೆ ಹಂಚಿನ ಮನಿ ಇದ್ರೂ ಸಹಿತ, ಹಂಚಿನ ಮನಿ ಇದ್ರೂ ಸಹಿತ ಸೋಲಾರ್ ಹಾಕ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ. ಸೋಲಾರ್ದಿಂದ ಕರೆಂಟ್ ತಯಾರು ಮಾಡೋದು ಸೂರ್ಯೋದಯ. ನಾವು ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ನಿಮ್ಮ ಮನಿ ಮೇಲೆ ಸೋಲಾರ್ ಪ್ಯಾನಲ್ ಹಾಕ್ತೇವೆ. ಆ ಸೋಲಾರ್ ಪ್ಯಾನಲ್ನಲ್ಲಿ ನಿಮಗೆ ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ವಿದ್ಯುತ್ ಅನ್ನ ನೀವು ತಗೊಂಡು ಉಳಿದುದನ್ನ ನಾವು ವಿದ್ಯುತ್ ಅನ್ನ ಖರೀದಿ ಮಾಡ್ತೀವಿ. 1 ಕಿಲೋವ್ಯಾಟ್ಗೆ 60,000 ರೂಪಾಯಿ ಬರ್ತದೆ. 30,000 ರೂಪಾಯಿ ನಮ್ದು, 30,000 ರೂಪಾಯಿ ಬ್ಯಾಂಕಿನವ್ರು ಕೊಡ್ತಾರ. ಬ್ಯಾಂಕಿನ ದುಡ್ಡು ತುಂಬಲಿಕ್ಕೆ ನಿಮ್ಗೆ ನಿಮ್ಮ ಮನಿ ಮೇಲಿಂದ ವಿದ್ಯುತ್ ಜಾಸ್ತಿ ಉತ್ಪಾದನೆ ಆಗ್ತದೆ, ನಾವು ಖರೀದಿ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ. ಅದೇ ದುಡ್ಡು ಬ್ಯಾಂಕಿನ ತುಂಬ ನಿಮ್ಮ ಮನಿ ಬಿಲ್ ಅದರಿಂದ ಜೀರೋ ಬರ್ತದೆ ಸೋಲಾರದಿಂದ. ಇದನ್ನ ರಾಮಮಂದಿರ ಉದ್ಘಾಟನೆ ಆದ ದಿವಸ ಸೂರ್ಯೋದಯ ಅನ್ನುವಂತ ಸ್ಕೀಮ್ ಮೂಲಕ ನರೇಂದ್ರ ಮೋದಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನಾವು ನಿಮಗೆ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನು ಕೊಟ್ಟಿವಿ. ಗೊತ್ತಿಲ್ಲ, ಆಯುಷ್ಮಾನ್ ಭಾರತ ಕಾರ್ಡ್, ಅದರ ಜೊತೆಯಲ್ಲಿ 5 ಕೆಜಿ ಅಕ್ಕಿ ಯಾರು ಕೊಡ್ತಾ ಇದ್ದಾರ, ಯಾರು ಕೊಡ್ತಾ ಇದ್ದಾರ? ನಿನ್ನೆ ಹೇಳಿದ್ರು ಒಂದು ಕಾಲ ಅಕ್ಕಿ ಕೊಟ್ಟಿಲ್ಲ. ದೇಶದ 80 ಕೋಟಿ ಜನರಿಗೆ 5 ಕೆಜಿ ಅಕ್ಕಿ ಕೊಡುತ್ತಿರೋ ಪುಣ್ಯಾತ್ಮ ಇವೆಲ್ಲ ಈಗ ಶುರು ಆಗ್ಯಾವ. ಆಯುಷ್ಮಾನ್ ಭಾರತ್ ಕಲಘಟ್ಟದೊಳಗ ಕುಡಿನೀರಿನ ಪೈಪ್ ಲೈನ್ ಹಾಕ್ಯಾರಲ್ಲ, ಅದು ನರೇಂದ್ರ ಮೋದಿ ಅವರ ಅಮೃತ ಯೋಜನೆ ಒಳಗೆ ಹಾಕ್ಯಾರ. ಮಲಪ್ರಭಾ ಕುಡಿನೀರಿನ ಹಳ್ಳಿ ಹಳ್ಳಿಗೆ ಕೊಡ್ಲಿಕ್ಕೆ ಶುರು ಮಾಡಿವಿ ನಾವೀಗ. ಅಂದ್ರ ಪೈಪ್ ಹಾಕ್ಲಿಕ್ಕೆ ಶುರು ಮಾಡಿವಿ. ಹರಗರ್ ನಲ್ ಜಲದೊಳಗ ಮನಿ ಪೈಪ್ ಹಾಕಿವಿ. ಹರಗರ್ ನಲ್ ಜಲ ಮೂಲಕ ಪೈಪ್ ಲೈನ್ ಏನ್ ಹಾಕಿವಿ. ನರೇಂದ್ರ ಮೋದಿ ಅವರು 1,400 ಕೋಟಿ ರೂಪಾಯಿ ಕೊಟ್ಟಾರ ಕಲಘಟಗಿಯ ಎಲ್ಲಾ ಮತ್ತು ನಮ್ಮ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೆ. ನಾವು ಮಲಪ್ರಭಾ ಕುಡಿಯುವ ನೀರನ್ನ ಇನ್ನೊಂದು ವರ್ಷದ ಕೊಡ್ಲಿಕ್ಕೆ ಮೋದಿ ಅವರು 1,400 ಕೋಟಿ ನಮ್ಮ ಯೋಜನೆಗಳು. ಕಾಂಗ್ರೆಸ್ ಅಕ್ಕಿ ಕೊಡ್ತೀವಿ ಅಂತ ಕೊಡ್ಲಿಲ್ಲ. 2,000 ರೂಪಾಯಿ ಅಂದ್ರು, ಕೆಲವ್ರು ಬಂದಾವ ಕೆಲವ್ರಿಗೆ ಇಲ್ಲ. ಮುಂದ ಎಲ್ಲೇನೇನ್ ರೇಟ್ ಜಾಸ್ತಿ ಮಾಡೋರು ನಾನು ಕೇಳ್ತೇನೆ ಹೇಳ್ತೀರಿ. ಬಾಂಡ್ ಪೇಪರ್
ಹತ್ತು ರೂಪಾಯಿ ಇದ್ದ ಹತ್ತು ರೂಪಾಯಿ ಇದ್ದ ನೂರು ರೂಪಾಯಿ ಇದ್ದ ಉದ್ದಾರ ಹತ್ತು ರೂಪಾಯಿ ಇದ್ದ ಇಪ್ಪತ್ತೈದು ಆಮೇಲಿಂದ ಸ್ಪ್ರಿಂಕ್ಲರ್ ಪೈಪ್ ಒಂದು ಸಾವಿರದ ಒಂಬೈನೂರ ಐವತ್ತಿತ್ತು ನಾಲ್ಕು ಸಾವಿರದ ಮುನ್ನೂರ ಐವತ್ತು ನೋಡ್ರಿ ಟಿಸಿ ಹತ್ತು ಸಾವಿರ ರೂಪಾಯಿ ಹಾಕಿದ್ರೆ ಒಂದು ಟಿಸಿ ಕೊಡ್ತಿದ್ವಿ ನಮ್ಮ ಕಾಲದಾಗ ಇವರು ನಾಲ್ಕು ಲಕ್ಷ ಮೂರು ಲಕ್ಷ ಯುವಕರ ಸಬ್ಸಿಡಿ ಬಂದ್ ವೃದ್ಧಾಪ್ಯ ವೇತನ ಬಂದ್ ಸ್ಕಾಲರ್ಶಿಪ್ ರೈತರಿಗೆ ಕೊಡ್ತಿರೋ ಸ್ಕಾಲರ್ಶಿಪ್ ಬಂದ್ ಕೃಷಿ ಸಮ್ಮಾನ ಯೋಜನೆ ಮೋದಿಗಳು ಆರು ಸಾವಿರ ರೂಪಾಯಿ ಕೊಡ್ತಾರೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ವಿ ಅದು ಬಂದ್ ಬಂದ್ ಮಾಡಿದವ್ರು ನೀವೇನು ಮಾಡಬೇಕು ಅವ್ರ ಕಾಂಗ್ರೆಸ್ ಮನಿ ಬಗಲ ಬಂದ್ ಮಾಡಿ ಮನೆ ಕೇಳಿಸ್ರಿ ಮೂರನೇದ್ದು ನಾ ಎಲ್ಲಿ ಸಂಗತಿ ನಮ್ದು ಮತ್ತವ್ರ ಬಲೇನು ಅಂತ ಹೇಳ್ತೇನೆ ಈ ದೇಶದೊಳಗೆ ಭಾರತ್ ಮಾತಾಕಿ ಜೈ ಇರ್ಬೇಕು ಪಾಕಿಸ್ತಾನ್ ಜೈ ಇರ್ಬೇಕು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವ್ರನ್ನ ನಮ್ ಸಿದ್ದರಾಮಯ್ಯ ಏನಂದ್ರೆ ನನಗೆ ಕೇಳ್ತಿಲ್ಲ ಅಂತ ನಾ ಹೇಳಿದ ಸಿದ್ದರಾಮಯ್ಯ ಲಾಡ್ ಸಾಹೇಬ್ರೆ ಕೇಳಿಸಿಲ್ಲ ಅಂದ್ರೆ ಕಿವೇ ಬೇಕಾದ್ರೆ ಮಷಿನ್ ಹಾಕೋರು ಎಲ್ಲರಿಗೂ ಕೇಳಿಸಿಲ್ಲ ಅವರು ತಾವು ಕಿವೇ ಮಷಿನ್ ಹಾಕೊಳ್ಳೋ ಬಿಟ್ಟು ಜನಕ್ಕೆ ಕಿವ್ಯಾಗ ಹೂ ಇಡ್ಲಿಕ್ಕೆ ಬಂದಾರ ರಾಮೇಶ್ವರ ಕಫೆ ಬ್ಲಾಸ್ಟ್ ಆದ್ರೆ ಬಾಂಬ್ ಬ್ಲಾಸ್ಟ್ ಆದ್ರೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿದಂತ ನಾಸಿಕ್ ಕೇಳಿ ಜನ ಇವರು ಆ ಕೇಸ್ ಮುಚ್ಚಾಕ್ಲಿಕ್ಕೆ ಹೊಂಟಿದ್ರು ಯಾಕೆ ಹೇಳ್ರಿ ಮುಸಲ್ರವನ್ ಹೆಸರು ಬಂದ್ಬಿಡ್ತಂದ್ರ ಓಟ್ ಬರುದಿಲ್ಲ ಅಂತ ಹೇಳಿ ಆದ್ರೆ ನಾನು ಅವತ್ತ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೆ ಹೇಳಿದೆ ಒಬ್ಬವ ಅಂತಾನೆ ಒಬ್ಬ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಅಂತಾರ ಇದು ಸಿಲಿಂಡರ್ ಬ್ಲಾಸ್ಟ್ ಉಪಮುಖ್ಯಮಂತ್ರಿ ಅಂತಾರ ಬಿಸಿನೆಸ್ ಸ್ಪರ್ಧಾದಾಗ ಆಗೈತಿ ನಾನು ಅಮಿತ್ ಶಾ ಅವ್ರಿಗೆ ಹೇಳಿದ್ ಹಿಂಗ್ ಮಾಡ್ತಾ ಇದ್ದಾರಂತ ಎನ್ಐಎ ಕಳಿಸಿದ್ರಿ ಅಂತ ಹೇಳಿದೆ ಎನ್ಐಎ ಕಳಿಸಿ ಅವರನ್ನ ಓಡಿಸ್ಲಿಕ್ಕೆ ಹೊಂಟಿದ್ರು ವೆಸ್ಟ್ ಬೆಂಗಾಲಕ್ಕೆ ಅವ್ರನ್ನ ಹಿಡಿದು ಇವತ್ತು ದೇಶವನ್ನ ಸುರಕ್ಷಿತ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ದೇಶದೊಳಗೆ ರಾಮ ಮಂದಿರ ಇರ್ಬೇಕು ಕಟ್ಟಬೇಕು ಕಟ್ಟಬಾರ್ದು ಅದನ್ನ ಕಟ್ಟಲಿಕ್ಕೆ ವಿರೋಧ ಮಾಡಿದ್ರು ಅದಾದ ನಂತರವೂ ಸಹಿತ ನಾವು ಅವ್ರಿಗೆ ಹೇಳಿದ್ವಿ ಉದ್ಘಾಟನೆಗೆ ಬರ್ರಿ ಅಂತ ರಾಮ ಮಂದಿರದ ಉದ್ಘಾಟನೆಯನ್ನ ಬೈಕೌಟ್ ಮಾಡಿದಂತ ಪಾರ್ಟಿ ಯಾವುದು ಯಾಕ ಅವ್ರು ಓಟ್ ಬರುದಿಲ್ಲ ಯಾರು ಓಟ್ ಬರುದಿಲ್ಲ ಯಾರಿಗೆ ಓಟ್ ಬರುದಿಲ್ಲ ಕಾಂಗ್ರೆಸ್ ನಮಗ್ ಓಟ್ ಬರುದಿಲ್ಲ ಅಂತ ರಾಮ ಮಂದಿರಕ್ಕೆ ಬರಲಿಲ್ಲ ಯಾರು ಓಟ್ ಬರುದಿಲ್ಲ ಅಂತ ಬರಲಿಲ್ಲ ಹಾಗಾಗಿ ಇಂಥ ತುಷ್ಟೀಕರಣ ಮಾಡೋರನ್ನ ಕಿತ್ತು ರಾಜಕೀಯವಾಗಿ ಪೀಸ್ ಹಾಕಬೇಕು ಅನ್ನುವಂತ ವಿಷಯವನ್ನ ನಾನು ಹೇಳಲಿಕ್ಕೆ ಬಂದೇನೆ ಸ್ನೇಹಿತರೆ ಇದರ ಪರಿಣಾಮ ಹುಬ್ಬಳ್ಳಿಯೊಳಗೆ ನೇಹ ಹಿರೇಮಠ ಅವರ ತಂದೆ ಹೇಳಿದ್ರು ನನ್ನ ಮಗಳನ್ನ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಎಲ್ಲರ ಮುಂದೆ ಮೀಡಿಯಾದ ಮುಂದೆ ಹೇಳಿದ್ರು ನನ್ನ ಮಗಳ ಇಸ್ಲಾಮಕ್ ಮತಾಂತರ ಮಾಡ್ಲಿಕ್ಕೆ ಮಾಡಿದ್ರು ಇಲ್ಲೇ ಎದುರಿಗೆ ಫೋಟೋ ಇತ್ತು ಇಸ್ಲಾಮಕ್ ಮತಾಂತರ ಮಾಡ್ಲಿಕ್ಕೆ ಮಾಡಿದ್ರು ಆಕೆ ಒಲ್ಲೆದ್ಲು ಆಕೆನ ಪಕ್ಕಲೆ ಮಾಡಿದ್ರು ಅಂತ ಇವ್ರೇನ್ ಹೇಳ್ತಾರ ಇದು ಆಕಸ್ಮಿಕ ಘಟನೆ ಅಂತ ಹೇಳ್ತಾರ ಆಕಸ್ಮಿಕ ಘಟನೆ ಅಂದ್ರೆ ಈಗ ನಾವು ರೋಡ್ ನಾಗ ಹೊಂಟಿರ್ತೀವಿ ಆಕ್ಸಿಡೆಂಟ್ ಆದ್ರೆ ಆಕಸ್ಮಿಕ ಇವ್ರೇನ್ ಹೇಳ್ತಾರ ಆನಂತರ ಒಬ್ಬ ಎಷ್ಟಿ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಆಕೆ ಗರ್ಭಿಣಿ ಆಗಿದ್ದಾಳೆ ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ ಈ ಧೈರ್ಯ ಬರುವುದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ತುಷ್ಟೀಕರಣದ ರಾಜಕಾರಣದ ಕಾರಣದಿಂದ ಅದು ತುಷ್ಟೀಕರಣ ಮಾಡೋರನ್ನ ಮನೆ ಕಳಿಸ್ರಿ ಜೈ ಶ್ರೀ ರಾಮ್ ಅನ್ಲಿಕ್ಕೆ ಬಿಜೆಪಿ ಬರಬೇಕು ಮತ್ತು ನಮ್ಮ ದೇಶದ ಸಮಗ್ರತೆಯನ್ನ ರಕ್ಷಿಸಲಿಕ್ಕೆ
ಟೆರರಿಸ್ಟ್ಗಳು ಬಂದು ದಾದಾಗಿರಿ ಮಾಡಿದ್ರ ಅಲ್ಲೇ ಮಲಿಗದಲ್ಲೇ ಪಾಕಿಸ್ತಾನ ಹೊತ್ತು ಖಲಾಸ್ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಬರಬೇಕು ಅನ್ನೋದು. ಅನೇಕ ಕೆಲಸಗಳಾಗಿದ್ದಾವೆ ಈ ರಸ್ತೆಗಳು. ನನಗೆ ಕೇಳ್ತಾರ ಇಲ್ಲಿ ಮಂತ್ರಿಗಳು, ನಾವೊಂದು ರಸ್ತೆ ಹಾಕ್ಸಿದ್ವಿ ನಿಮ್ಮಣ್ಣವ್ರ ಸಾಹೇಬರಿದ್ದಾಗ. ನಾನು ಸಿ ಸಿ ಪಾಟೀಲ್ರಿಗೆ ಹೇಳಿದ್ ರಸ್ತೆ ಹಾಕ್ಸಿದ್ವಿ ಯಾವ ಊರಾಗದ ಗುಲ್ಬಾಗ್, ಅದ್ರ ಬಂದು ಭೂಮಿ ಪೂಜೆ ಮಾಡಿಸ್ಬಿಟ್ರೆ ಯಾವ್ದಾರ ಬೇರೆ ರಸ್ತೆ ಹಾಕ್ತಾರೆ ಅಂತ ಕೇಳಿದ್ರು. ಈ ರಸ್ತೆ ಕೇಂದ್ರ ಸರ್ಕಾರದಿಂದ ನಾವು ಮಾಡ್ತೀವಿ, ಹುಬ್ಬಳ್ಳಿ ತನಕ ಫೋರ್ ಲೈನ್ ಮಾಡ್ತೀವಿ. ಎಲ್ಲಾ ಹಳ್ಳಿ ಸ್ಯಾಂಕ್ಷನ್ ಆಗೈತೆ, ಎಲ್ಲಾ ಹಳ್ಳಿಗಳಿಗೂ ಕುಡಿಯೋ ನೀರಿನ ಜೊತೆಗೆ ಮಲಪ್ರಭಾ ಕುಡಿಯೋ ನೀರನ್ನ ಕೊಡೋದ್ರ ಬಗ್ಗೆ ನಾ ಹೇಳಿದೆ. ಶಾಲೆಗಳಿಗೆ ಬಣ್ಣ ಹಚ್ಚಿವಿ, ಎಲ್ಲ ಶಾಲೆಗಳಿಗೆ ಬಣ್ಣ ಹಾಕ್ತಾ ಇದ್ದೀವಿ. ಶಾಲಾ ಕೊಠಡಿ ಕೊಟ್ಟಿವಿ, ಟಾಯ್ಲೆಟ್ ಕೊಟ್ಟಿವಿ, ಡೆಸ್ಕ್ ಕೊಟ್ಟಿವಿ. ಕಡಸ್ ಕಲಗಟ್ಟಿ ರಸ್ತೆಗೆ 110 ಕೋಟಿ ರೂಪಾಯಿ ಕೊಟ್ಟಿವಿ. ನಮ್ಮ ದೊಡ್ಡಲ್ಲಿ 180 ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬಂದಾವ. 350 ಈ ರೀತಿ ಕೆಲಸ ನಾವು ಮಾಡಿ ಕಾಂಗ್ರೆಸ್ ಪಾರ್ಟಿಯವರು 2,000 ರೂಪಾಯಿ ಕೊಟ್ಟು ನಿಮ್ಮ ರೇಟ್ ಏರಿಸಿ ನಾವು ಕೊಟ್ಟಿವಿ ಅಂತ ಹೇಳ್ಕೊಟ್ಟಾರೆ. ಅಂತಾರ ದೇಶ ಸಮೃದ್ಧ ಆಗಲಿಕ್ಕೆ, ಭಯೋತ್ಪಾದನೆಯಿಂದ ಮುಕ್ತ ಮಾಡಲಿಕ್ಕೆ ದಯವಿಟ್ಟು ನೀವೆಲ್ಲರೂ ಇವತ್ತು ಮತ್ತು ನಾಳೆ ಜನರಿಗೆ ತಿಳಿಸಿ ಹೇಳರಿಗೆ ಫೋನ್ ಮಾಡ್ರಿ, ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕ್ರಿ. ದೇಶವನ್ನ ನಂಬರ್ ಒನ್ ಮಾಡುವ ಕೆಲಸ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದಕ್ಕೆ ವಂದಿಸಿ ನನ್ನ ಮಾತನ್ನು. ನನ್ನ ಬಾಕ್ಸ್ ಅಲ್ಲಿ ಇವಿಎಂ ಮಷಿನ್ ಅಲ್ಲಿ ನಂಬರ್ 1 ಅದ ನಂದು. ನಂಬರ್ 1 ಕಮಲದ ಬಟನ್ ಒತ್ತಿ ದೇಶವನ್ನ ಮೇಲೆತ್ತಿರಿ ಅಂತ ಹೇಳಿ ನನ್ನ ಮಾತನ್ನು.